ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂದೇಶ್ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಷರ್ ಕುಕ್ಕರಲ್ಲಿ ತುಂಬಾ ರುಚಿಕರವಾಗಿ ಚಿಕನ್ ಲಿವರ್ ಬಿರಿಯಾನಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಲಿವರನ್ನು ತಗೊಂಡಿದ್ದೀನಿ. ಲಿವರ್ ಜೊತೆಗೆ ಗುಂಡ್ಕಾಯಿ ಕೂಡ ಸೇರಿಸಿ ತಗೊಂಡಿದ್ದೇನೆ. ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಎರಡನ್ನು ಮೊದಲಿಗೆ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ 1½ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ, 1½ ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ, 1/4 ಚಮಚ ಆಗೋಷ್ಟು ಧನಿಯಾ ಪುಡಿ, 1 ಚಮಚ ಆಗೋಷ್ಟು ಗರಂ ಮಸಾಲೆ ಪುಡಿ, 2½ ಇಂದ 3 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ನಿಂಬೆಹಣ್ಣಿನ ರಸ, ಹಾಗೆಯೇ 4 ಹಸಿಮೆಣಸಿನಕಾಯಿಗಳನ್ನು ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಪುದೀನ ಎಲೆಗಳು, 1/2 ಕಪ್ ಆಗೋಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಚೆನ್ನಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, 200 ಗ್ರಾಮ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ 1/4 ಗಂಟೆಯಿಂದ 3/4 ಗಂಟೆವರೆಗೂ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆಯೇ ಇಟ್ಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ, ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆದಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1/4 ಕೆಜಿ ಆಗೋಷ್ಟು ಅಕ್ಕಿನ ನೆನೆಸೋದಕ್ಕೆ ಹಾಕಿದ್ದೀನಿ. ನೀ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೆನೆಯೋಕೆ ಹಾಕಿದ್ದೀನಿ. ನಾರ್ಮಲ್ ರೈಸ್ನ ಯೂಸ್ ಮಾಡಿದ್ದೀನಿ ನಾನು, ನೀವು ಬೇಕಿದ್ರೆ ಬಾಸ್ಮತಿ ರೈಸ್ನ ಯೂಸ್ ಮಾಡ್ಕೊಳ್ಬೋದು. ನಾರ್ಮಲ್ ವೈಟ್ ರೈಸ್ನ ಯೂಸ್ ಮಾಡಿದ್ದೀನಿ ನಾನು. ಅಕ್ಕಿ ಚೆನ್ನಾಗಿ ನೆಂದಿದೆ, ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ. ಬಿರಿಯಾನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ 4 ಚಮಚ ಆಗೋಷ್ಟು ತುಪ್ಪ, ಹಾಗೆಯೇ 5 ರಿಂದ 6 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ. ಬೇಕಿದ್ರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು. 2 ಚೆನ್ನಾಗಿ ಕಾದ ನಂತರ ಇದಕ್ಕೆ 6 ಏಲಕ್ಕಿ, ಹಾಗೆಯೇ 6 ಲವಂಗ, 1/1 ಚಮಚ ಆಗೋಷ್ಟು ಸೋಂಪು ಮತ್ತು ಜೀರಿಗೆ, 4 ಸ್ಟಾರ್ ಸೋಂಪು, 3 ರಿಂದ 4 ಪೀಸ್ ಆಗೋಷ್ಟು ಚಕ್ಕೆ, ಹಾಗೆಯೇ 5 ರಿಂದ 6 ಪಲಾವ್ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲವನ್ನು, 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಗರಂ ಮಸಾಲೆ ಐಟಮ್ಸ್ನ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ 3 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ, ಇಷ್ಟು ಈ ರೀತಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಲಿವರನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ, ಈ ಫ್ರೈ ಆಗಿರುವಂಥ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು 20 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಚಿಕನ್ ಲಿವರ್ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದ್ಸಲ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ, ನಾರ್ಮಲ್ ವೈಟ್ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಾಸ್ಮತಿ ರೈಸ್ ಅಥವಾ ಜೀರಿಗೆ ಅಕ್ಕಿನ ಯೂಸ್ ಮಾಡ್ಕೊಳ್ಬೋದು. ಬಿರಿಯಾನಿಗೆ ಬಾಸ್ಮತಿ ರೈಸ್ ಅಥವಾ ಜೀರಿಗೆ ಅಕ್ಕಿ ಯೂಸ್ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಾನು 1/4 ಕೆಜಿ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೆ. ಇವಾಗ ನಾನು ಇದಕ್ಕೆ 3 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಉಳಿದಿರುವಂಥ ನೀರು ಚಿಕನ್ ಬೇಯಿಸಿರೋದ್ರಲ್ಲಿ ಉಳ್ಕೊಂಡಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ. ಇವಾಗ ಉದ್ರುದ್ರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ. ಸೊ 2 ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ ಉದ್ರುದ್ರಾಗಿ ಬಂದಿದೆ, ಸ್ಮೆಲ್ ಸಹ ಚೆನ್ನಾಗಿ ಬರ್ತಾ ಇದ್ದೀನಿ. ನಾರ್ಮಲ್ ರೈಸ್ ಯೂಸ್ ಮಾಡಿರೋದಾದರೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.